ನಮಸ್ತೆ. ನಮಸ್ತೆ ಸರ್. ಯಾರಾಗ್ತಾರೆ ಸರ್ ಮುಂದಿನ ಎಂ ಪಿ ಮಂಡ್ಯದಲ್ಲಿ? ಸರ್, ಮಂಡ್ಯದಲ್ಲಿ ಈಗ ನೆಕ್ಸ್ಟ್ ಎಂ ಪಿ ಆದರೆ ಈಗ ಸ್ಟಾರ್ ಚಂದ್ರನೇ ಆಗಬೇಕು ಅಂತ ನಮ್ಮ ಆಸೆ. ಯಾಕೆ ಸರ್ ಸ್ಟಾರ್ ಚಂದ್ರ? ಯಾಕಂದರೆ ಹೊಸ ಕ್ಯಾಂಡಿಡೇಟು, ಮನೆ ಕೆಲಸಗಳು ಚೆನ್ನಾಗಿ ಮಾಡಲಿ ಅಂತ ನಮ್ಮ ಆಸೆ. ಆಲ್ರೆಡಿ ಮಾಡಿರೋರು ಆದರೆ ಅವ್ರು ಮತ್ತೆ ಈಗ ಮಾಡಿರೋರು ಅತಿಯಾಗಿ ಮಂಡ್ಯ ಅಭಿವೃದ್ಧಿ ಏನು ಮಾಡಿಲ್ಲ. ಈಗ ಬರೋರು ಅನುಭವದಿಂದ ಮಾಡಬೇಕು ನಮ್ಮ ಮನಸ್ಸಿಗೆ. ಪ್ರತಿಯೊಂದು ಎಲ್ಲ ಕೊರತೆ ಸರ್. ರೋಡ್ ಸೌಲಭ್ಯ ಇಲ್ಲ, ಒಂದು ಲೈಟಿನ ಮನೆಗಳಿಗೆ ಸೌಲಭ್ಯ ಇಲ್ಲ, ಜೊತೆಗೆ ಬಡವ್ರಿಗೆ ಮನೆಗಳಂತೂ ಕೊಡಿಸಿಲ್ಲ. ಆಗ ಇಂದಿರಾಗಾಂಧಿ ಪೀಳಲಾದದ್ದೇ ಲಾಸ್ಟು, ಮತ್ತೆ ಏನೂ ಮಾಡಿಲ್ಲ. ಈಗ ಬರುವಂಥ ಅಭ್ಯರ್ಥಿ ತಿಳ್ಕೊಂಡು ಮಾಡಬೇಕಷ್ಟೇ ಮಂಡ್ಯ ಅಭಿವೃದ್ಧಿನ. ಅಲ್ಲ, ಕೆಲವರು ಆರೋಪ ಮಾಡ್ತಿದ್ದಾರೆ ಸ್ಟಾರ್ ಚಂದ್ರು ಬೇರೆ ಕಡೆಯಿಂದ ಬಂದಿದ್ದಾರೆ, ಇಲ್ಲಿ ಸ್ಥಳೀಯರಲ್ಲ ಅಂತ ಹೇಳಿ ಕೆಲವರು. ಸರ್, ಸ್ಥಳೀಯರು ಇಲ್ಲಿಯವರು ಇಲ್ಲಿಯವರೇ ಮಾಡಿಲ್ಲ. ಸ್ಥಳೀಯರು ಒಂದು ಸಲ ಚಾನ್ಸ್ ಕೊಟ್ಟು ನೋಡ್ಬೇಕಲ್ಲ ಸರ್. ಇಲ್ಲಿಯವರು ಮಾಡಿಲ್ಲ, ಈಗ ಗೊತ್ತಾಗತ್ತೆ. ಇಲ್ಲಿಗೆ ಇಲ್ಲಿಗೆ ಅವ್ರಿಗೆ ವಿರುದ್ಧವಾಗಿದ್ದಾಗ ಯಾರೂ ಮಾಡೋದಿಲ್ಲ. ಹೊಸ್ದಾಗಿ ಬರೋರು ತಾಡೇಪನ ಹೆಸರು ಮಾಡಬೇಕು, ಏನೋ ಮಾಡಬೇಕು, ಅಭಿವೃದ್ಧಿ ಮಾಡಬೇಕು, ಒಂದು ಹೆಸರು ಗಳಿಸ್ಬೇಕು ಅಂತ ಬರ್ತಾರೆ. ಅವ್ರಿಗೆ ಒಂದು ಚಾನ್ಸ್ ಕೊಡಬೇಕು. ಲಾಸ್ಟ್ ಟೈಮ್ ಸುಮಲತಾ ಅವ್ರು ಗೆದ್ದಿದ್ರು, ನಿಮ್ಮ ಎಕ್ಸ್ಪೆಕ್ಟೇಷನ್ ರೀಚ್ ಮಾಡಿದ್ರು ಸರ್ ಸುಮಲತಾ ಅವರು? ಸುಮಲತಾರು ನಮಗೆ ಚೆನ್ನಾಗಿ ಕೆಲಸ ಮಾಡಿದಾರಂತ ನಮ್ಮ ಮನಸ್ಸಿಗೆ ಸರ್. ಸರ್, ಇವಾಗ ಕಾಂಗ್ರೆಸ್ 5 ಸ್ಕೀಮ್ಗಳನ್ನು ಕೊಟ್ಟಿದೆ, 5 ಸ್ಕೀಮ್ಗಳು ಹೆಲ್ಪ್ ಆಗ್ತಿದೆ ಸರ್ ಜನ? ಸರ್, ಹೆಲ್ಪ್ ಆಗಿದೆ, ಜನಗಳಿಗೆ ಹೆಲ್ಪ್ ಆಗಿದೆ, ಲೇಡೀಸ್ಗಂತೂ 100ಕ್ಕೆ 100 ಹೆಲ್ಪ್ ಆಗಿದೆ. ಓಕೆ. ಅಲ್ಲ, ಇವಾಗ ಇದೇ ಮಂಡ್ಯದಲ್ಲಿ ಇನ್ನೊಬ್ರು ಹೇಳಿದ್ರು, ಕ್ವಾರ್ಟರ್ ಮೇಲೆ 40 ರೂಪಾಯಿ ಜಾಸ್ತಿ ಮಾಡಿದಾರಂತೆ. ಸೊ ಅವ್ರು ಡೈಲಿ 3 ಕ್ವಾರ್ಟರ್ ಕುಡಿತಾರಂತೆ, 120 ರೂಪಾಯಿ ಆಯಿತು, ತಿಂಗಳಿಗೆ 3,600 ರೂಪಾಯಿ ಆಯಿತು, 3,600 ರೂಪಾಯಿ 2,000 ರೂಪಾಯಿ ರಿಟರ್ನ್ ಹಾಕ್ಬಿಟ್ಟು ಇನ್ನು 1,200 ರೂಪಾಯಿ ಗೌರ್ಮೆಂಟ್ ಅವರೇ ಇಟ್ಕೊಂಡವ್ರು ಅಂತ ಆರೋಪ ಮಾಡ್ತಾವ್ರೆ. ಎಲ್ಲ ಬೆಲೆ ಏರಿಕೆ ಮಾಡಿಬಿಟ್ಟು ಸರ್ಕಾರ ಇದೇನದು ನಮ್ಮ ದುಡ್ಡು ನಮಗೆ ಕೊಡೋದಕ್ಕೆ ಇದೇ ಗೌರ್ಮೆಂಟ್ ಬೇಕಂತ ಒಂದು ಆರೋಪ. ಇದು ಗೌರ್ಮೆಂಟಲ್ಲಿ ಬಂದು ನಮ್ಮ ಯಾವುದು ಕಾಂಗ್ರೆಸ್ ಮಾಡಿಲ್ಲ, ಇದು ಸೆಂಟ್ರಲ್ ಅವ್ರು ಮಾಡ್ಕೊಂಡಿರೋದು, ಕಾಂಗ್ರೆಸ್ ಅವ್ರು ಮಾಡೋಕ್ಕೆ ಬಂದಿಲ್ಲ. ಕಾಂಗ್ರೆಸ್ ಅವ್ರು ಮಾಡಿರೋದೇನು ಫ್ರೀ ಅಂತ ಮಾಡಿದ್ದಾರೆ, ಅದನ್ನು ಬೇರೆ ಥರ ಉಪಯೋಗ ಮಾಡಿಕೊಂಡು. ನೀವೊಂದು ಆಟೋ ಚಾಲಕರು ಫ್ರೀ ಬಿಟ್ಟಿದ್ದಾರೆ, ನಿಮ್ಗೆ ಯಾವ ರೀತಿ ಹೊಡೆದು? ನಮ್ಗೆ ಅನುಭವದಲ್ಲಿ ಹೇಳಬೇಕು ಅಂದರೆ ಫ್ರೀ ಮಾಡೋದ್ರಿಂದ ಇನ್ನೂ ಒಳ್ಳೆಯ ಉದ್ದೇಶದಲ್ಲಿ ಚೆನ್ನಾಗಿ ನಡೀತಾ ಇದೆ. ಆಟೋ ಒಂದು ನಿಮ್ಮ ವೃತ್ತಿಪರವಾಗಿ ಯಾವ ರೀತಿ? ವೃತ್ತಿಪರವಾಗಿ ಹೇಳ್ತಾ ಇರೋದು, ನಾವು ಹೊರಗಡೆಯಿಂದ ಬಂದವರು ಆಟೋ ಬೇಕೇ ಬೇಕು ಅವ್ರಿಗೆ, ಬಂದೇ ಬರ್ತಾರೆ. ಈಗ ಸ್ವಲ್ಪ ಸೇವ್ ಮಾಡ್ಕೊಂಡಾಗ ಅದನ್ನು ಇಲ್ಲಿ ಉಳಿತಾಯ ಮಾಡೋಕ್ಕೋಸ್ಕರ ಇಲ್ಲಿ ಖರ್ಚು ಮಾಡ್ಕೊಂಡು ಹೋಗ್ತಾರೆ ಅಷ್ಟೇ. ಅವರು ಕಾಂಗ್ರೆಸ್ ಅವರಿಂದ ಗೃಹಲಕ್ಷ್ಮಿ ಎಲ್ಲ ಅಮೌಂಟ್ ಬರ್ತಿದೆ, ಎಲ್ಲ ಬರ್ತಾ ಇದೆ. ಇವಾಗ ಸ್ಟೇಟ್ ಅಲ್ಲಿ ಕಾಂಗ್ರೆಸ್ ತುಂಬಾ ಸ್ಟ್ರಾಂಗ್ ಇದೆ, ಸಿದ್ದರಾಮಯ್ಯ ಇದಾರೆ, ಡಿ ಕೆ ಶಿವಕುಮಾರ್ ಇದಾರೆ, ಹಲವಾರು ನಾಯಕರು ಇದಾರೆ. ಸೆಂಟ್ರಲ್ ಅಲ್ಲಿ ಕಾಂಗ್ರೆಸ್ ವೀಕ್ ಆಗಿದೆ, ಏನಕ್ಕೆ ಅಂತ ಅನ್ಸುತ್ತೆ ಸೆಂಟ್ರಲ್ ಅಷ್ಟು ವೀಕ್ ಆಗೋದಕ್ಕೆ? ಬನ್ನಿ ಬನ್ನಿ, ರಾಹುಲ್ ಗಾಂಧಿ ಬಂದ್ರೆ ಬಹಳ ಅನುಕೂಲ ನಮ್ಗೆ. ರಾಹುಲ್ ಗಾಂಧಿ ಯಾಕೆ? ರಾಹುಲ್ ಗಾಂಧಿ ಅವರು ಯಾಕಂದ್ರೆ ಅವರು ತಾಯಿ ಫೀಲ್ಡ್ ಅಲ್ಲಿ ಎಲ್ಲ ಕೆಲಸ ಚೆನ್ನಾಗಿದೆ, ಬಡವ್ರ ಬಗ್ಗರಿಗೆಲ್ಲ ತುಂಬಾ ಅನುಕೂಲ ಆಗಿದೆ, ಅದರಿಂದ ಕಾಂಗ್ರೆಸ್ ಯಾರಿಗೂ ಮೋಸ ಮಾಡಿಲ್ಲ. ಹಸ್ತ ಕೊಟ್ಟಿರೋದ್ರಿಂದ ಅವ್ರು ತುಂಬ ಕೆಲಸ ಮಾಡಿದ್ದಾರೆ. ನಮ್ಮ ಮನಸ್ಸಿಗೆ ಪ್ರಕಾರ ಕಾಂಗ್ರೆಸ್ ಬಂದರೆ ಒಳ್ಳೇದು. ಕಾಂಗ್ರೆಸ್ ಬಂದರೆ ಅಲ್ಲ, ರಾಹುಲ್ ಗಾಂಧಿ ಅವ್ರಿಗೆ ಯಾವುದೇ ರೀತಿಯಾದ ಅನುಭವ ಇಲ್ಲ ಅಂತ ಹೇಳ್ಬಿಟ್ಟು ಹಲವಾರು ಜನ ಆರೋಪ. ಅನುಭವ ಯಾಕಿಲ್ಲ ಸರ್, ಅನುಭವ ಬೇಜಾನಿದೆ ಸರ್ಕಾರದಲ್ಲಿ. ಇವಾಗ ಒಂದು ನರೇಂದ್ರ ಮೋದಿ ಅವರು 3 ಸಲ ಮುಖ್ಯಮಂತ್ರಿ ಆಗಿ ಪ್ರಧಾನಿ ಆಗಿರುವಂಥವ್ರು, ನೆಕ್ಸ್ಟ್ ಯೋಗಿ ಆದಿತ್ಯನಾಥ್ ಅವ್ರು ನೋಡಿದ್ರು ಇವಾಗ ಉತ್ತರ ಪ್ರದೇಶದಲ್ಲೇ ಮುಖ್ಯಮಂತ್ರಿ ಇದ್ದಾರೆ, ನೆಕ್ಸ್ಟ್ ಪ್ರಧಾನಿ ಆಗ್ತಾರೋ ಬಿಡ್ತಾರೋ ಸೆಕೆಂಡ್ರಿ. ನೆಕ್ಸ್ಟ್ ಇನ್ನೊಂದಂತ ನೋಡಿದ್ರೆ ಅಣ್ಣಾಮಲೈ ಕೂಡ ಇವಾಗ ಫಸ್ಟ್ ತಮಿಳ್ನಾಡಿನಲ್ಲಿ ಗೆಲ್ಬೇಕಂತ ನೋಡ್ತಿದ್ದಾರೆ. ಸೊ ಒಂದು ಸ್ಟೆಪ್ ಬೈ ಸ್ಟೆಪ್ ಆಪೋಸಿಷನ್ ಪಾರ್ಟಿಯಲ್ಲಿ ಇದು ಮಾಡ್ಕೊಬರ್ತಿದ್ದಾರೆ. ಸೊ ಕಾಂಗ್ರೆಸ್ಸಲ್ಲಿ ಇನ್ನು ರಾಹುಲ್ ಗಾಂಧಿ ಅವರು ಇನ್ನೂ ಒಂದು ಸಚಿವರು ಕೂಡ ಆಗಿಲ್ಲ, ಒಂದು ಸೆಂಟ್ರಲ್ ಸಚಿವರಾಗಿ ಅದರಲ್ಲೊಂದು ಬೆಸ್ಟ್ ಪ್ರೂವ್ ಮಾಡ್ಕೊಳೋ ಇದನ್ನು ಕೂಡ ಮಾಡಿಲ್ಲ. ಸೊ ಏನು ಹೇಳ್ತೀರಾ ನೀವು ಅದಕ್ಕೆ? ಒಂದು ಇದನ್ನು ಆರೋಪ ಮಾಡ್ತಿದ್ದಾರೆ ಈ ರೀತಿಯಾಗಿ. ಈಗ ನಮ್ಗೆ ಅನುಭವದ ಪ್ರಕಾರ ಅವ್ರಿಗೊಂದ್ಸಲ ಚಾನ್ಸ್ ಕೊಟ್ಟು ನೋಡಿದ್ರೆ ಕೆಲಸ ಆಗುತ್ತೆ. ಅಲ್ಲ ಸರ್, ಚಾನ್ಸ್ ಅಂದರೆ ಇವಾಗ ಒಂದು ಚಿಕ್ಕದು ಯಾವುದಾದ್ರು ಸಚಿವ ಸ್ಥಾನನೋ ಅಥವಾ ಯಾವುದೋ ಒಂದು ಜಿಲ್ಲಾ ಪಂಚಾಯತ್ ಮೆಂಬರ್ ಅಂದರೆ ಕೊಡ್ಬೋದು, ದೇಶದ ಪ್ರಧಾನಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಹೆಂಗೆ ಡೈರೆಕ್ಟಾಗಿ ಹೆಂಗೆ ಚಾನ್ಸ್ ಕೊಡೋದು? ಚಾನ್ಸ್ ಅಂದರೆ ಸುಮಾರು ಕೆಲಸಗಳು ಅವರು ಮಾಡಿದಾರಲ್ಲ ಸರ್ ಹೊರಗಡೆ, ಅದರಿಂದ ಕೊಡಲೇಬೇಕು ಅವ್ರಿಗೆ, ಕೊಟ್ಟರೆ ಒಳ್ಳೇದಾಗತ್ತೆ, ಮಾಡ್ತಾರೆ, ಪ್ರಯತ್ನ ಮಾಡ್ತಾರೆ, ಸೀನಿಯರಿಟಿ ಆಗೋರಲ್ಲ ಅವರು. ಸರ್, ಇವಾಗ ಇದೇ ಕಾಂಗ್ರೆಸ್ ಅವರು ಸೆಂಟ್ರಲಲ್ಲಿ ಯಾಕೆ ಇಷ್ಟೊಂದು ವೀಕ್ ಆಯಿತು ಅಂದರೆ ಬಿಕಾಸ್ ಆಫ್ ಹಿಂದೂ ವಿರೋಧಿ ಹೇಳಿಕೆಗಳಿಂದ. ಮೊನ್ನೆ ರಾಮ ಮಂದಿರ ಓಪನ್ ಆಯಿತು, 100 ಕೋಟಿ ಹಿಂದೂಗಳ ಕನಸು. ಸೊ ಅದಕ್ಕೆ ಓಪನ್ ಆಗಿದ್ದಕ್ಕೆ ಅವ್ರಿಗೂ ಇನ್ವಿಟೇಷನ್ ಹೋಗಿತ್ತು, ಹೋಗಿಲ್ಲ. ಏನು ಹೇಳ್ತೀರಾ ಸರ್ ಇದಕ್ಕೆ? ಸರ್, ಈಗ ಈ ಹೊಸ್ದಾಗಿ ಮಾಡಿದ್ದಾರೆ ಅಂದರೆ ಅವ್ರಿಗೆ ಬಲ ಸಿಕ್ಕಿದೆ ಮಾಡಿದ್ದಾರೆ, ಇವ್ರಿಗೆ ಯಾವುದು ಸಿಕ್ಕಿರಲಿಲ್ಲ ಅದಕ್ಕೆ ಮಾಡೋಕ್ಕಾಗಲಿಲ್ಲ. ಹೋಗಿ ದರ್ಶನ ಪಡ್ಕೊಂಡ್ರೆ ಅಲ್ಲ, ಪಡ್ಕೊಂಬರೋದು ಅವ್ರ ಇಚ್ಛೆ, ಅದು ಹೋಗೋದು ಬಿಡೋದು ಅವ್ರ ಇಚ್ಛೆ, ನಾವು ಅದನ್ನೇನು ತಡೆಯೋಕ್ಕಾಗಲ್ಲ. ಸಮಯ ಇತ್ತು ಹೋಗಿಲ್ಲ, ಸಮಯ ಇತ್ತು ಹೋಗಿರ್ತಾರೆ. ಒಟ್ಟಿನಲ್ಲಿ ಮಂಡ್ಯದಲ್ಲಿ ಕುಮಾರಣ್ಣ ಬಿಟ್ಟು ಇವ್ರು ಗೆಲ್ತಾರೆ. ಹೌದೌದು. ಅಲ್ಲ, ಸುಮಲತಾ ಅವರು ಇವಾಗ ಕುಮಾರಣ್ಣ ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಬಿಡಿ ಸರ್, ಮಾಡಿದ್ರೆ ಇನ್ನೂ ಒಳ್ಳೇದೇ. ಗೆಲ್ತಾರೆ, ಹೊಸ್ದಾಗ ಬರೋರು ಕೆಲಸ ಮಾಡಲಿ, ಹಳವರೆಲ್ಲ ಕೆಲಸ ಸರಿಯಾಗಿ ಮಾಡಿಲ್ಲ ಅಂತಲೇ ಎಲ್ಲ ವಿರೋಧಿಸ್ತಾ ಇರೋದು. ಇವತ್ತು ಆಸೆ ಬಿಟ್ಟು ಸರ್ ನಾಳೆ ಮೋಸ ಮಾಡ್ತಾರೆ, ಹೊಸ್ದಾಗ ಬರೋರಿಗೆ ಕೆಲಸ ಆಗಲಿ ನಿಂತ್ಕೊಂಡು ಮಾಡ್ತಾರೆ ಅದು. ನಿಮ್ಗೆ ಗೊತ್ತಿರೋ ಏನೇನು ಆಗಬೇಕಣ್ಣ ಇನ್ನು ಮಂಡ್ಯಗೆ? ಮಂಡ್ಯ ಯಾವುದು ಅಭಿವೃದ್ಧಿ ಆಗಿಲ್ಲ ಸರ್, ಯಾವುದೇ ಥರದ ಅಭಿವೃದ್ಧಿ ಆಗಿಲ್ಲ. ಯಾವ ಮಂಡ್ಯ ಎಂಟರಿ 3-3 ಇರೋದು, ಲೆಕ್ಕಾಚಾರ ಹೇಳ್ಬೇಕಂದ್ರೆ 3 ಕಿಲೋಮೀಟ್ರ್ ಬೆಳೆದಿಲ್ಲ ಮಂಡ್ಯ. ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ತಾನೆ ಅವರು 60 ವರ್ಷದಿಂದ, ಇನ್ನೂ ಮಾಡಿಲ್ಲ ಅವರು. ಯಾಕೆ ಮಾಡಿಲ್ಲ?
ಹತ್ತು ವರ್ಷ ಆಳ್ಬೇಕೇ ಮಾಡೋರಲ್ಲ, ಅವ್ರು ಯಾಕೆ ಮಾಡಿಲ್ಲ, ಈಗ ಬಂದಿರೋರು ಮಾಡ್ತೀನಿ ಅಂತ ಹೇಳ್ತಾರೆ, ಅವರು ಮಾಡ್ತಾ ಇಲ್ಲ, ಕಾಣಿಸ್ತಾ ಇಲ್ವಾ? ಮಂಡ್ಯ ಹೆದ್ದಾರಿ ಒಂದ್ಬಿಟ್ರೆ ಬೇರೆ ಯಾವುದು ಇಂಪ್ರೂವ್ಮೆಂಟ್ ಆಗಿಲ್ಲ. ಶುಗರ್ ಫ್ಯಾಕ್ಟ್ರಿ ಮುಚ್ಚೋಗಿತ್ತು, ಅದೇನೋ ಆಯಿತು, ಬೇರೆ ಇಲ್ಲ. ಮಂಡ್ಯದಲ್ಲಿ ಯಾವ್ದಾರು ಒಂದು ಚಿಹ್ನೆ ತೋರಿಸಿ ಗುರುತಿಗೆ, ಯಾವುದೂ ಇಲ್ಲ. ಮಂಡ್ಯ ಅಂದ್ರೆ ಇಂಡಿಯಾ, ಇಂಡಿಯಾ ಅಂದ್ರೆ ಮಂಡ್ಯ, ಮಂಡ್ಯದಲ್ಲಿ ಇಂಡಿಯಾನೇ ಬೆಸ್ಟ್ ಅಂತಾರಲ್ಲ, ಮಂಡ್ಯನೇ ಬೆಸ್ಟ್. ಆ ಒಬ್ರು ಇದೇ ಆಗಿಲ್ವಲ್ಲ? ನಾನು ಕೇಳ್ತಾ ಇರೋದು ಮಂಡ್ಯ ಜನ ಎಲ್ಲ, ಮಂಡ್ಯ ಅಂದ್ರೆ ಇಂಡಿಯಾ, ಇಂಡಿಯಾ ಅಂದ್ರೆ ಮಂಡ್ಯ. ಹೌದು ಹೌದು ಹೌದು, ಜನದ ಅಭಿಪ್ರಾಯ ಮಂಡ್ಯ ಬಹಳ ಶುದ್ಧವಾಗಿದೆ ಅಂತಾರೆ. ಅಲ್ಲಿ ಒಳಗೆ ಹೋದ ಗೊತ್ತಾಗುತ್ತೆ ಯಾವುದು ಅಭಿವೃದ್ಧಿ ಆಗಿಲ್ಲ, ಯಾರು ಮಾಡಿಲ್ಲ, ಅಭಿವೃದ್ಧಿ ಶೂನ್ಯ ಇದೆ, ಬಹಳ ಶೂನ್ಯ ಇದೆ. ಬಂದಿರೋ ಅಧಿಕಾರಿಗಳು ಯಾರು ಮಾಡಿಲ್ಲ, ಎಲ್ಲ ಆಸ್ಪತ್ರೆ ಕೊಡ್ತಾರೆ ರೋಹಿತ್ ಅವರೇ, ಪ್ರತಿಯೊಂದು ಕೆಲಸನೂ ಯಾವುದು ಕರೆಕ್ಟಾಗಿ ಮಾಡಿಲ್ಲ. ಯಾಕಂದರೆ ಅಲ್ಪ ಸ್ವಲ್ಪ ಮಾಡಿ ಹೋಗೋದಲ್ಲ, ಮುಂದೆ ಗೆಲ್ಸ್ಕೊಂಡು ಜಯಿಸ್ಕೊಂಡು ಹೋಯ್ತೀವಿ ಅಂತಾರಲ್ಲ, ಅದು ಮೇಯ್ನು. ಈಗ ಮೋದಿ ಮಾಡಿದಾರಲ್ಲ, 10 ವರ್ಷ ಆಳ್ವಿಕೆ ಮಾಡಿದ್ರಲ್ಲ, ಆ ಥರ ಆಳ್ವಿಕೆ ಮಾಡಿ ಜಯಿಸಬೇಕು ಅಂದರೆ ಬಂದಿರೋ ಅಧಿಕಾರಿಗಳು ಮಾಡಬೇಕು, ಮಾಡಿದಾಗ ನಮಗಂತ ಖುಷಿ ಆಗುತ್ತೆ. ಅಲ್ಲ ಇವಾಗ ನೋಡಿದ್ರೆ ನೀವು ಮೋದಿನ ಎಕ್ಸಾಂಪಲ್ ಕೊಡ್ತಿದ್ರು, ಕೊಡ್ತಾ ಇದ್ದೀವಿ. ಈಗ ಅವರು ಅಲ್ಲಿ ಅಲ್ಲೆಲ್ಲ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ಇಲ್ಲಿ ಸಹಕಾರಿಗೆ ಹೇಳ್ತಾನೆ, ಇಲ್ಲಿ ಇದರಲ್ಲ ಎಮ್ ಎಲ್ ಎ ಎಂ ಪಿ ಯಾರೇ ಆಗಿರ್ಬೋದು, ಮಂಡ್ಯ ನೋಡೋಕ್ಕೆ 3 ಕಿಲೋಮೀಟರ್ ಇರೋದ್ರಿಂದ 3 ಕಿಲೋಮೀಟರ್ ಬೆಳೆದಿಲ್ಲ, ಅದನ್ನು ಸುತ್ತ ನೋಡ್ಕೊಂಡು ಬರಲಿ ಅವರು. ಜಾಸ್ತಿ ಬೆಳೆದಂದ್ರೆ ಅವ್ರು ಹೇಳ್ದಂಗೆ ಕೇಳ್ಬೋದು, ಯಾವುದೋ ಒಂದು ಚಿಹ್ನೆ ತೋರಿಸಿ ಅವ್ರಿಗೆ, ಮಂಡ್ಯ ಲೆವೆಲಲ್ಲಿ ಏನು ಏನು ಅಭಿವೃದ್ಧಿ ಮಾಡಿ ತೋರಿಸಿ ಅವ್ರಿಗೆ, ಯಾವುದೂ ಮಾಡಿಲ್ಲ. ಒಂದು ಶುಗರ್ ಫ್ಯಾಕ್ಟ್ರಿ ಅದು ಮುಚ್ಚೋಗಿತ್ತು, ಈಗೇನೋ ಓಪನ್ ಆಗಿ ಅದು ಸರಿಯಾಗಿಲ್ಲ ಬಿಟ್ಟಿದ್ದು. ಇನ್ಯಾವ್ದು ಹೆದ್ದಾರಿ ಕರೆಕ್ಟ್ ಮಾಡಿದಾರ? ಅದು ಮಾಡಿಲ್ಲ. ಮೈಸೂರು ಎಕ್ಸ್ಪ್ರೆಸ್ ವೇನೇ ಮಾಡಿದಾರ? ಅದು ಈಗ ರೀಸೆಂಟ್ ಆಗಿರೋದು, ಅದು ಮಾಡಿದ್ಮೇಲೆ ನಮಗೆ ತುಂಬ ಸಮಸ್ಯೆ ಆಗಿದೆ, ತುಂಬ ಸಮಸ್ಯೆ ಆಗಿದೆ ಅದು ಮಾಡಿದ್ಮೇಲೆ. ಈಗ ಮಂಡ್ಯ ಫ್ಲೇವರ್ ಬರ್ಬೋದಾಗಿದೆ, ಯಾಕೆ ಮಾಡೋಕ್ಕಾಗಲಿಲ್ಲ? ಮದ್ದೂರು ಕೊಟ್ಟಿದ್ದಾರೆ ಫ್ಲೇವರು, ಮಂಡ್ಯ ಕೊಡೋಕ್ಕಾಗಿಲ್ವಾ? ಹೆಚ್ಚು ಕಡಿಮೆ 12 ಕಿಲೋಮೀಟರ್ ದೂರ ಇದೆ ಡಿಸ್ಟೆನ್ಸು, ಲಾಂಗ್ ಡಿಸ್ಟೆನ್ಸ್ ಇದೆ, ಅದೇ ಮಾಡಿಲ್ಲ ಅವರು. ಯಾಕೆ ಮಾಡೋಕ್ಕಾಗಿಲ್ಲ? ಇಲ್ಲಿ ಅಧಿಕಾರಿಗಳು ಅದನ್ನು ಅವಕಾಶ ಕೊಟ್ಟಿಲ್ಲ ಮಾಡೋದಕ್ಕೆ. ಎಂ ಪಿ ಆಗ್ಬೋದು, ಎಮ್ ಎಲ್ ಎ ಆಗ್ಬೋದು, ಮಾಡಿಲ್ಲ ಯಾರು, ಕರೆಕ್ಟಾಗಿ ಮಾಡಿಲ್ಲ. ಅಭಿವೃದ್ಧಿನೇ ಆಗಿಲ್ಲ. ಇದೊಂದು ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಇದು ಕಾಣಿಸ್ತದೆ, ಅದು ಬಿಟ್ಟರೆ 3 ಸರ್ಕಲ್ಲು, ಆ ಸಿಗ್ನಲ್ಲು ಸರಿಯಾಗಿಲ್ಲ. ಇನ್ನು ಟ್ರಾಫಿಕಲ್ಲಿ ಏನು ಜಾಮ್ ಆಗುತ್ತೆ? ಎಲ್ಲ ಇಡೀ ಇದನ್ನೇ ಮಂಡ್ಯದಲ್ಲಿ ಫುಲ್ಲು ಟ್ರಾಫಿಕ್ ಜಾಮ್ ಅಂತಾರೆ. ಮೈಸೂರು ಬೆಂಗಳೂರಿಂದ ಜಾಸ್ತಿ ಆಗಿದೆಯಾ? ಏನಿಲ್ಲ. ಅಂಥ ಮೈಸೂರಲ್ಲೇ ಬೇಜಾನು ಸರ್ಕಲ್ಗಳಿದೆ, ಅಂಥ ಸರ್ಕಲ್ಗಳಲ್ಲಿ ಮಂಡ್ಯ ಹೆದ್ದಾರಿ ಒಂದು ಸರ್ಕಲ್ ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ಒಟ್ಟಾರೆ ಮಂಡ್ಯ ಜನಗಳು ಏನು ಹೇಳ್ತಿರೋದು? ಮಂಡ್ಯ ಜನಗಳಿಗೇನು ಸಹ, ಒಳ್ಳೆಯ ವ್ಯಕ್ತಿ, ಕೆಲಸ ಮಾಡೋನು, ಬಂದಾಗ ಅಭಿವೃದ್ಧಿ ಮಾಡ್ತೀನಿ ಅಂತ ಬಂದವ್ರಿಗೆ ಜಯ ಇದೆ, ಇಲ್ಲ ಅಂದರೆ ಜಯ ಇಲ್ಲ. ಇಂಥ ಪಕ್ಷ ಅಂಥ ಪಕ್ಷ ಅಂತಲ್ಲ, ಕೆಲಸ ಮಾಡೋರು ಬೇಕಷ್ಟೇ, ಮಾಡಲಿ ಕೆಲಸ ಮಾಡೋರು. ಕುಮಾರಣ್ಣವರು ನಮ್ಮ ಲೆಕ್ಕಕ್ಕೆ ಸರಿಯಾಗಿ ಕೆಲಸ ಮಾಡ್ತಾರಂತ ಓಪೆ ಇಲ್ಲ. ಓಕೆ, ಸ್ಟಾರ್ ಚಂದ್ರ ಅವ್ರು ಮಾಡ್ತಾರೆ, ಬರಲಿ ಹೊಸ ಕ್ಯಾಂಡಿಡೇಟ್ ಬರಲಿ, ಮಾಡಲಿ, ಮಾಡ್ತಾರಂತ ಓಪೆ ಇದೆ. ಥ್ಯಾಂಕ್ ಯು ಸರ್, ಚಾನ್ಸ್.